நிச்சு 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 கடை நிச்சுண்ணா 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 அண்ணா கடை இந்த வா ಯಜಮಾನ್ರೆ ಇಲ್ಲಿ ಫಾರೆಸ್ಟ್ ಗೆಸ್ಟ್ ಹೌಸ್ ಯಾವ ಕಡೆಗೆ ಬರುತ್ತೆ ಅಂತ ಕೇಳಿ ಯಜಮಾನ್ರೆ ನಾವೆಲ್ಲ ಬೆಂಗಳೂರಿಂದ ಬಂದಿದ್ದೀವಿ ನಾಳೆ ಸ್ವಲ್ಪ ಎಲ್ಲ ಟ್ರಕ್ಕಿಂಗ್ ಹೋಗೋಣ ಅಂತ ಅಲ್ಲಿ ಮಣ್ಣು ಕುಸಿದಿತ್ತು ಟ್ರಕ್ಕಿಂಗ್ ಎಲ್ಲ ಬಿಡುವುದಿಲ್ಲ ಮೇಲಾಗಿ ನಮ್ಮ ಕಾಡೆಲ್ಲ ರಿಸರ್ವ್ ಫಾರೆಸ್ಟ್ ಅಂತ ಆಗುಂಟು ಹಂಗೆಲ್ಲ ಪರ್ಮಿಷನ್ ಕೊಡೋಕ್ ಬರುವುದಿಲ್ಲ ವಾಟ್ ಹ್ಯಾಪೆನ್ಡ್ ಯು ನೋ ಹಿ ಸೇಸ್ ದೇರ್ ಇಸ್ ಲಾಟ್ ಆಫ್ ಲ್ಯಾಂಡ್ ಸ್ಲೈಡ್ ಸೊ ವಿ ಕೆ ನಾಟ್ ಗೋ ಟ್ರಕ್ಕಿಂಗ್ ಓಕೆ ಎಂತ ಅಕ್ಕ ನೀ ಕನ್ನಡ ಬರಲ್ವಾ ಇಲ್ಲ ಅಕ್ಕ ನಾರ್ತ್ ಇಂಡಿಯನ್ ಅಲ್ಲ ಒಳಗೆ ಫಾರೆಸ್ಟ್ ಅನ್ನು ನೋಡಿದ್ರೆ ನಾನು ಫಾರೆಸ್ಟ್ ಗಾರ್ಡ್ ಮಾರ ಅದು ನಾವೆಲ್ಲ ಸ್ವಲ್ಪ ರಜೆ ಹಾಕಿ ಬಂದಿದ್ದೀವಿ ಸ್ವಲ್ಪ ಹಣ ಎಲ್ಲ ಕೊಟ್ಟರೆ ಆಗಲ್ವಾ ನಾನು ಚಪ್ಪಲಿ ತೆಗೆದು ಹೊಡಿತೆ ಮತ್ತೆ ಇನ್ನೊಮ್ಮೆ ಹಿಂಗೆಲ್ಲ ಮಾತಾಡಿದ್ರೆ ಅಲ್ಲ ಬಾಸ್ ನಾ ಕಾಡು ನಮ್ಮ ತಾಯಿ ನಿಮ್ಮ ಹೇಸಿ ವ್ಯವಹಾರ ಎಲ್ಲ ಇಲ್ಲಿ ತರೂಕಾಗ ಗೊತ್ತಾಯ್ತಲ್ಲ ಲೈ ಬರೋ ಹಾಂ ಹಾಂ ಬಸ್ 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 ಇಲ್ಲಿ ಏನಾದರೂ ಮಜಾ ಮಾಡ್ಲಿಕ್ಕೆ ಜಾಗ ಇದೆಯಾ ಅಂತ ಮಜಾ ಮಾಡೋಕೆ ಬನ್ನಿ ಹಿಂಗೆ 20 ಕಿಲೋಮೀಟರ್ ಹೋದರೆ ಕಾಲುವೆ ಬರ್ತದೆ ಅಲ್ಲಿ ಬೋರ್ಡ್ ಸಿಗುತ್ತೆ ಕಾಣಿ ಡೇವಿಡ್ ಹೋಮ್ ಸ್ಟೇ ಅಂತ ಅಲ್ಲಿದ್ದು ಬೆಳಗ್ಗೆ ಆ ಕಡೆಗೆ ದೇವಸ್ಥಾನ ಎಲ್ಲ ಉಂಟು ಅಲ್ಲಿ ನೀವು ಟ್ರೆಕ್ಕಿಂಗ್ ಕೂಡ ಹೋಗೋಕೆ ಸರಿ ಅಲ್ಲೇ ಪಕ್ಕದಲ್ಲಿ ವೈನ್ ಸ್ಟೋರ್ ಎಲ್ಲ ಉಂಟು ವಾವ್ ಸೂಪರ್ ಮಗ ಇವತ್ತು ರಾತ್ರಿ ಫುಲ್ ನೀವೆಲ್ಲ ಕುಡಿತರಲ್ಲ ಎಲ್ಲರೂ ಕುಡಿತೀವಿ ಸ್ವಾಮಿ ಒಳ್ಳೇದು ಹೋಯ್ ತುಂಬಾ ಥ್ಯಾಂಕ್ಸ್ ಅಡ್ರೆಸ್ ಹೇಳಿದಕ್ಕೆ ಹೋಯ್ ಬರ ಅಪ್ಪಣ್ಣ ನಾನು ಜಟ್ಟ ಅದೇ ಫಾರೆಸ್ಟ್ ಗಾರ್ಡು ಹಾಂ ಅದೇ ಇಲ್ಲಿತ್ತಲ್ಲ ಒಂದು 6 ಜನ ಬಂದಿದ್ರು ಬೆಂಗಳೂರಿಂದ ಬ್ರು ಮತ್ತು ನಾ ಹೇಳಿದೆ ಫಾರೆಸ್ಟ್ ಒಳಗೆಲ್ಲ ಹಾಗೆಲ್ಲ ಹೋಗೋಕ್ಕಾಗೋದಿಲ್ಲ ಅಂತ ಮತ್ತು ನೀವು ಬರೋಕ್ಕೆ ತಡ ಆಗೂ ಕೂಡಲ್ಲ ಹಾಂ ಇಲ್ಲ ಹುಡುಗಿಯರೆಲ್ಲ ಇದ್ರು ನಾರ್ತ್ನವರಂಬ್ರು ಇವರಿಗೆಲ್ಲ ಕನ್ನಡ ಬರ್ತು ಇವರದ್ದು ನ್ಯಾಷನಲ್ ಇಂಟಿಗ್ರೇಷನ್ ಅಂತಾರಲ್ಲ ಆ ರೀತಿ ಇತ್ತು ಎಲ್ಲ ಕುಡಿತರೆ ಮತ್ತೆ ನಾನು ಅದು ಡೇವಿಡ್ದು ಹೋಮ್ ಸ್ಟೇ ಉಂಟಲ್ಲ ಅಲ್ಲಿಗೆ ಕಳಿಸ್ತೆ ಹಾಂ ನೀವು 3 ತಾಸು ಬಿಟ್ಟು ಹೊಂಟುಂಟಲ್ಲ ಎಲ್ಲ ಸಿಕ್ಬೀಳ್ತಿರ ಕಾಣಿ ಮತ್ತದು ನಾ ಬಪ್ಪಕ್ಕಾಗೋದಿಲ್ಲ ಸುಮ್ಮನೆಯಲ್ಲಿ ಕೆಲಸ ಬೇರೆ ಪರ್ಮಿಟ್ ಆಗಿಲ್ಲಲ್ಲ ಹೋ ನೀವು ಹೋಗಿ ಆಯ್ತಾ ಮತ್ತೆ ಸಮಾಜಪ್ಪಿ ಹಿಂದೆ ಮುಂದೆ ನೋಡಬೇಡಿ ಅಕ್ಕು ಅಪ್ಪಣ್ಣ ಹಾಂ ಭಾಷೆ ಇಲ್ಲದ ಬ್ಯಾವರ್ಸಿಗಳು ಅಮ್ಮ ತಾಯಿ ನಿನ್ನ ನಂಬಿ ಬಂದಿರೋ ಭಕ್ತರ ಕಷ್ಟವನ್ನು ಪರಿಹಾರ ಮಾಡಮ್ಮ ನಿಮ್ಮ ಹೆಸರು ಲಕ್ಷ್ಮಿ ಎಂತ ಸಮಸ್ಯೆ ಸುಮಾರು ದಿವಸದಿಂದ ಮಗು ಹುಷಾರಿರಲಿಲ್ಲ ಮಗು ಹುಷಾರಾದ ತಕ್ಷಣ ತಾಯಿ ಹತ್ರ ಆಶೀರ್ವಾದ ತೋಣ ಅನ್ಕೊಂಡಿದ್ವಿ ಅದಕ್ಕೆ ಇವತ್ತು ಬಂದ್ವಿ ಜಟಣ ಆ ಸೀತಾಕಾಡಾಚೆ ಅಂದಾನಿ ಸಿಕ್ಕಿದ್ದಂಬ್ರು ಸಾಹೇಬ್ರು ಜಪ್ಪಿ ಎಳ್ಕೊಂಬಂದಿದ್ದಂಬ್ರು ಸಾವು ಅವನು ಸಿಕ್ಕನ ಹಾಂ ಬಪ್ಪು ಕೇಳಿರು ಸರ್ ನಿಮ್ಗೆ ಕರಡಿ ಕತೆ ಗೊತ್ತುಂಟಲ್ಲ ಯಾವಾಗಲೂ ನಾವು ಏನು ಮಾಡ್ತೀವಿ ಕರಡಿ ಅಟ್ಯಾಕ್ ಮಾಡಿದವಾಗ ಮರ ಹತ್ತು ಬಿಡ್ತೀವಿ ಕರಡಿನೂ ಹತ್ತತ್ತೆ ಆವಾಗ ನಾವು ಕೆಳಗಡೆ ಇಳಿದು ಎಸ್ಕೇಪ್ ಆಗ್ತೀವಿ ಆದರೆ ಇವನಿಗೆ ಏನು ಮಾಡಿದೆ ಅಂದರೆ ಒಮ್ಮೆಲೆ ಮೂರು ಕರಡಿಗಳು ಅಟ್ಯಾಕ್ ಮಾಡಿದೆ ಒಂದು ಮರ ಹತ್ತಿದೆ ಎರಡು ಕೆಳಗಡೆ ಕಾಯ್ತಾ ಇದೆ ಇವನು ಕೆಳಗಡೆ ಇಳಿವಂಗಿಲ್ಲ ಮೇಲ್ಗಡೆ ಇರುವಂಗಿಲ್ಲ ಹಂಗಾಗಿದೆ ಸರ್ ಇವನ ಪರಿಸ್ಥಿತಿ